ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸುಮಾರು 6:30 ಆಗ್ತಾ ಬಂದಿದೆ ಟೈಮು ಆಕಾಶದಲ್ಲಿ ಹಕ್ಕಿಗಳು ಎಷ್ಟು ಸ್ವಚ್ಛಂದವಾಗಿ ಹಾರಾಡ್ತಿದೆ ಅಲ್ಲ ಇದ್ರ ಬಗ್ಗೆ ಒಂದು ಕ್ಲಿಪ್ ಇದೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಈಗ ಟೈಮ್ 7:30 ಆಗ್ತಾ ಬಂತು ಆರ್ಯ ಮಗುವಿಗೆ ಕಟ್ಟಿಂಗ್ ಮಾಡ್ತಾನಂತೆ ಕಟ್ಟಿಂಗ್ ಮಾಡ್ತಾ ಇದ್ದಾನೆ ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ರೆಸಿಪಿ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಾನು ಆಲೂಗಡ್ಡೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ರೆಸಿಪಿನ ಗೊತ್ತಿರುತ್ತೆ ಸುಮ್ಮನೆ ಶೇರ್ ಮಾಡ್ತೀನಿ ಯಾರಿಗೆ ಗೊತ್ತಿಲ್ಲೋ ಅವರು ನೋಡ್ಕೊಂಡು ತಿಳ್ಕೊಳ್ಳಿ ಅಂತ ಅಷ್ಟೇ ಉದ್ದಿನ ದೋಸೆಗೆ ಆಲೂಗಡ್ಡೆ ಪಲ್ಯನೇ ಅಲ್ವಾ ಬೆಸ್ಟ್ ಕಾಂಬಿನೇಷನ್ ಟ್ರೈ ಮಾಡಿ ಒಂದ್ಸಲ ಚೆನ್ನಾಗಿರುತ್ತೆ ಬನ್ನಿ ಈಗ ಆಲೂಗಡ್ಡೆ ಪಲ್ಯ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಪಾತ್ರೆಗೆ 1/2 ಕಪ್ನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆನ ಚಟಪಟ ಅನ್ನಿಸ್ಕೊಂಡಿದ್ದೀನಿ ಆದಮೇಲೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಇಲ್ಲಿ ನಾನು 3 ಈರುಳ್ಳಿ 4 ಹಸಿಮೆಣಸು ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದು ಈಗ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಇಲ್ಲಿ ಹಸಿ ಹಸಿ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಪಲ್ಯ ಫ್ರೈ ಆದಮೇಲೆ 1/2 ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಆಲೂಗಡ್ಡೆ ಮೊದಲೇ ನಾನು 1 ಸ್ಪೂನ್ ಉಪ್ಪು ಹಾಕ್ಕೊಂಡು 3 ಆಲೂಗಡ್ಡೆ ಬೇಯಿಸಿ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಮ್ಯಾಶ್ ಮಾಡಿ 1 ಪ್ಲೇಟ್ಗೆ ಹಾಕಿ ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಈ ರೀತಿ ಈರುಳ್ಳಿ ಫ್ರೈ ಆಗಬೇಕು ಈಗ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದನ್ನ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ತುಂಬ ಸಿಂಪಲ್ ಇದು ಬೇಗ ತಟ್ಟಂತ ಆಗಿಬಿಡುತ್ತೆ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದ್ದಿಸ್ಕೊಳ್ತಿದ್ದೀನಿ ನೋಡಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಸಿಂಪಲ್ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿ ಈ ಕಡೆ ಟೀ ಕೂಡ ರೆಡಿ ಆಗ್ತಾ ಇದೆ ಇನ್ನೀ ದೋಸೆ ಹಾಕ್ಕೊಂಡು ತಿಂತಾ ಇದ್ದರೆ ಆಯಿತು ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋನ ಕೊನೆಯ ತನಕ ನೋಡೋದನ್ನು ಮರಿಬೇಡಿ ನಾನು ದೋಸೆ ಬ್ಯಾಟರ್ನ ಹೇಗೆ ರೆಡಿ ಮಾಡ್ತೀನಿ ಕ್ರಿಸ್ಪಿಯಾಗಿ ಬರಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಖಂಡಿತ ಹಾಕ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಈಗ ರೆಡಿಯಾಗಿದೆ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಬೇಸಿಗೆಯಲ್ಲಿ ನೀರು ಆಹಾರ ಅನ್ನಿಟ್ಟು ಪಕ್ಷಿಗಳನ್ನ ರಕ್ಷಿಸೋಣ ಬೇಸಿಗೆಯಲ್ಲಿ ತಾಪಮಾನ ಏರ್ತಿರೋದ್ರಿಂದ ಪಕ್ಷಿಗಳು ಕುಡಿಯೋ ನೀರಿಗೆ ಮತ್ತು ಆಹಾರಕ್ಕೆ ತುಂಬ ಪರದಾಡ್ತಿರ್ತವೆ ಪ್ರಿಯ ಸ್ನೇಹಿತರೇ ನೀವೆಲ್ಲರೂ ನಿಮ್ಮ ಮನೆ ಮಾಡಿ ಮೇಲೆ ಒಂದು ಪಾತ್ರೆ ಅಥವಾ ಜಗ್ನಲ್ಲಿ ನೀರು ತುಂಬಿಸಿಟ್ರೆ ಪಕ್ಷಿಗಳು ಕುಡಿಯುತ್ತವೆ ತುಂಬ ಸಹಾಯ ಆಗುತ್ತೆ ಅದು ಅವುಗಳಿಗೆ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ